ಗಂಗ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಸಹ ತನ್ನದೇ ಆದಂತಹ ಒಂದು ಸ್ವಂತ ಮನೆ ಇರಬೇಕು ಅನ್ನುವಂತಹ ಆಸೆ ಇರ್ತದೆ, ಖಂಡಿತ. ಯಾಕಂದ್ರೆ ಈ ಒಂದು ಬಾಡಿಗೆ ಮನೆಯಲ್ಲಿ ಬಹಳಷ್ಟು ರೀತಿಯಾದಂತಹ ಅವರು ಕಷ್ಟಗಳನ್ನು ಪಟ್ಟಿರ್ತಾರೆ. ಆದರೂ ಸಹ ಅವರಲ್ಲಿ ಹಣವಿರ್ತದೆ, ಆದರೆ ಆ ಒಂದು ಸ್ವಂತ ಮನೆಯ ಯೋಗವನ್ನು ಅನ್ನೋದು ಇರುವುದಿಲ್ಲ. ಹಾಗಾಗಿ ಅವರಿಗೂ ಸಹ ಈ ಒಂದು ನಮ್ಮದೇ ಆದಂತಹ ಒಂದು ಜಾಗ, ನಮ್ಮದೇ ಆದಂತಹ ಒಂದು ಮನೆ, ಸ್ವಂತ ಮನೆ ಇರಬೇಕು ಅನ್ನುವಂಥ ಆಸೆ ಇರ್ತದೆ. ಅಂತಹ ಒಂದು ಜನರಿಗಾಗಿ, ಆ ರೀತಿಯಾದಂತಹ ಜನರಿಗಾಗಿ ಈ ರೀತಿಯಾದಂತಹ ಒಂದು ಪರಿಹಾರ ತಿಳಿಸುತ್ತೇನೆ ಈ ಒಂದು ವಿಡಿಯೋದಲ್ಲಿ. ವೀಕ್ಷಕರೇ, ಬಹಳ ಸುಲಭವಾದಂತಹ ಪರಿಹಾರ, ಅತಿ ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಪರಿಹಾರ ನಾನು ತಿಳಿಸ್ಕೊಡ್ತೇನೆ. ಹಾಗಾಗಿ ಈ ರೀತಿಯಾದಂತಹ ಪರಿಹಾರನ ನೀವು ಮಾಡಿದ್ದೆ ಆದರೆ ಖಂಡಿತ ಈ ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ನೀವು ಸೇರುತ್ತೀರಾ ಎಂಬುದನ್ನು ನೀವು ಗಮನದಲ್ಲಿಟ್ಕೊಳ್ಬಹುದಾಗಿದೆ. ಕಾರಣ ಈ ಒಂದು ಬಾಡಿಗೆ ಮನೆ ಅಂತ ಹೇಳ್ತೇವೆ ಖರೆ, ಆದರೆ ಆ ಒಂದು ಬಾಡಿಗೆ ಮನೆಯಲ್ಲಿರುವಂತಹ ಜನರಿಗೆ ಕೆಲವೊಂದು ಕಷ್ಟಗಳನ್ನು ಸಹಿಸಿರ್ತಾರೆ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೆಲವರು ಫ್ರೆಂಡ್ಸ್ ಮನೆಯಲ್ಲಿ ಬಾಡಿಗೆ ಇರ್ತಾರೆ, ಇನ್ಯಾವುದೋ ರಿಲೇಷನ್ ಮನೆಯಲ್ಲಿ ಬಾಡಿಗೆ ಇರ್ತಾರೆ. ಆದ್ರೂ ಸಹ ಬಾಡಿಗೆ ಮನೆ ಆಗ್ತದೆ, ಸ್ವಂತ ಮನೆ ಸ್ವಂತ ಮನೆ ಆಗ್ತದೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಬಾಡಿಗೆ ಮನೆಯಲ್ಲಿ ಇರುವವರು ಸ್ವಂತ ಮನೆ ಮಾಡಿಕೊಳ್ಳಬೇಕು, ಸ್ವಂತ ಮನೆಗೆ ಸೇರಬೇಕು ಅನ್ನುವಂಥದ್ದಿದ್ದರೆ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ. ಬಹಳ ಸುಲಭವಾದಂತಹ ಪರಿಹಾರ ಅಂತ ಹೇಳಿದ್ರೆ, ನೀವು ಪ್ರತಿ ಸೋಮವಾರ ನೀವು ಶಿವನಿಗೆ ಪೂಜನೆ ಸಲ್ಲಿಸ್ತೀರಾ, ಶಿವನಿಗೆ ಅಭಿಷೇಕ ಮಾಡ್ತೀರಾ, ಒಳ್ಳೆಯದು. ಈ ರೀತಿಯಾದಂತಹ ಪೂಜಾ ಪುನಸ್ಕಾರಗಳನ್ನು ಶಿವನಿಗೆ ನೀವು ಅರ್ಪಿಸಿದ್ದೆ ಆದರೆ ಖಂಡಿತ ಶಿವ ನಿಮಗೆ ಕೈಬಿಡೋದಿಲ್ಲ. ಹಾಗಾಗಿ ಈ ಒಂದು ಶಿವನಿಗೆ ಪೂಜೆ ಸಲ್ಲಿಸುವಾಗ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಇದು ಜಾಜಿ ಹೂವು. ಈ ಒಂದು ಜಾಜಿ ಹೂವನ್ನು ನೀವು ಶಿವನಿಗೆ ಅರ್ಪಿಸಿ ಪೂಜಾ ನಾಮ ಸಲ್ಲಿಸಿ, ಖಂಡಿತ ಬಹಳ ಬೇಗ ನಿಮಗೆ ಫಲ ತರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಯಕ್ಷಿಣಿ ದೀಪ ಅಂತ ಹೇಳ್ತಾರೆ, ಯಕ್ಷಿಣಿ ದೀಪಂ ಅಂತ ಹೇಳ್ತಾರೆ ವೀಕ್ಷಕರೇ, ಈ ಒಂದು ಯಕ್ಷಿಣಿ ದೀಪವನ್ನು ನೀವು ನಿಮ್ಮ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಈ ಒಂದು ಮಣೆ ಇಡಬೇಕು. ದಕ್ಷಿಣ ದಿಕ್ಕಿನಲ್ಲಿ ಒಂದು ಮಣೆಯನ್ನು ಹಾಕಿ, ಆ ಒಂದು ಮಣೆಯ ಮೇಲೆ ಟ್ರಯಾಂಗಲ್ ರೀತಿಯಲ್ಲಿ ಒಂದು ರಂಗೋಲಿಯನ್ನು ಹಾಕಿ, ಈ ಒಂದು ರಂಗೋಲಿಯನ್ನು ಹಾಕಿ ಆ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಅದಕ್ಕೆ ಮಣ್ಣಿನ ದೀಪವನ್ನು ಹಚ್ಚಬೇಕಾಗತ್ತೆ. ಆ ಒಂದು ಮಣ್ಣಿನ ದೀಪ ಹಚ್ಚಬೇಕಾದ್ರೆ ಆ ಮೂರು ಕಡೆ ಬತ್ತಿಗಳನ್ನು ಇಡಬೇಕು ನೀವು. ಈ ರೀತಿಯಾಗಿ ಮೂರು ಭಾಗವಾಗಿ ಆ ಒಂದು ದೀಪವನ್ನು ನಾವು ರಾತ್ರಿ ಪೂರ ಅದನ್ನು ಹಚ್ಚಿಡಬೇಕು. ರಾತ್ರಿ ಪೂರವೂ ಅದು ಉರಿತಾ ಇರಬೇಕು. ಈ ರೀತಿ ಇರುವುದಕ್ಕೆ ಅದನ್ನ ಯಕ್ಷಿಣಿ ದೀಪ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಮಣೆಯ ಮೇಲೆ ಒಂದು ಟ್ರಯಾಂಗಲ್ ರೀತಿಯಲ್ಲಿ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ಯಕ್ಷಿಣಿ ದೀಪವನ್ನು ರಾತ್ರಿ ಪೂರ್ಣ ಅದನ್ನು ನಾವು ದೀಪವನ್ನು ನಾವು ಅದನ್ನು ಕಾಯ್ತಾ ಇರಬೇಕು. ಆ ಒಂದು ದೀಪಕ್ಕೆ ಚೆನ್ನಾಗಿ ಅದನ್ನ ಎಣ್ಣೆಯನ್ನು ಹಾಕಿ ಪೂರ್ಣ ಪ್ರಮಾಣದಲ್ಲಿ ಅದು ಉರಿತಾ ಇರಬೇಕು. ಈ ರೀತಿ ನಾವು ಅದಕ್ಕೆ ಪೂಜೆ ಸಲ್ಲಿಸಿ ಆ ಒಂದು ದೀಪಕ್ಕೂ ಕೂಡ ನಾವು ದೀಪಾರಾಧನೆ ಮಾಡಬೇಕು. ಅದಕ್ಕೂ ಸಹ ನಾವು ಅರಿಶಿನ ಕುಂಕುಮ ಹಾಗೆ ಹೂವನ್ನು ಲೇಪಿಸಿ ಅದನ್ನೆಲ್ಲವೂ ಕೂಡ ನಾವು ಪೂಜೆಯಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ತೇವೋ ಅದೇ ರೀತಿಯಾಗಿ ಆ ಒಂದು ಯಕ್ಷಿಣಿ ದೀಪಕ್ಕೂ ನಾವು ಈ ರೀತಿ ಪೂಜೆ ಸಲ್ಲಿಸಿ ರಾತ್ರಿ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅದೇ ರೀತಿಯಾಗಿ ಉರಿತಿರುವ ಹಾಗೆ ನೋಡಿಕೊಂಡು ನಾವು ನಮ್ಮ ಸಂಕಲ್ಪವನ್ನು ಹೇಳಿಕೊಂಡರೆ ಖಂಡಿತ ಆ ಒಂದು ಶಿವನ ಅನುಗ್ರಹದಿಂದ ನಮಗೆ ಬಹಳ ಬೇಗ ನಮಗೆ ದೊರಕುತ್ತದೆ, ನಮಗೆ ಸ್ವಂತ ಮನೆ ಅನ್ನುವಂಥದ್ದು ದೊರಕುತ್ತದೆ. ಹಾಗೆಯೇ ಅದಕ್ಕೆ ತಕ್ಕ ಹಾಗೆ ನಾವು ಶಿವನಿಗೆ ಒಂದು ಜಾಜಿ ಹೂವಿನಿಂದ ಕೂಡ ನಾವು ಅದಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಬಿಲ್ವಪತ್ರನೂ ಅಷ್ಟೇ ವೀಕ್ಷಕರೇ, ಬಹಳ ಪ್ರೀತಿ, ಅತ್ಯಂತ ಪ್ರೀತಿ. ಹಾಗಾಗಿ ಈ ಒಂದು ಶಿವನಿಗೆ ಈ ರೀತಿಯಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿ ಖಂಡಿತ ಸ್ವಂತ ಮನೆ ಇಲ್ಲದವರು ಈ ಒಂದು ಸ್ವಂತ ಮನೆಯ ಒಂದು ಆಸೆಯನ್ನು ನಾವು ಮಾಡಿಕೊಂಡು ಖಂಡಿತ ಅವರ ಆಸೆ ಈಡೇರುತ್ತದೆ ಅಂತ ಹೇಳ್ಬೋದು. ಈ ರೀತಿ ಶಿವನ ಆರಾಧನೆ ಮಾಡಿಕೊಳ್ಳಿ, ಹಾಗೆ ಈ ಒಂದು ದೀಪವನ್ನು ಕೂಡ ಮಾಡಿ, ಈ ದೀಪಾರಾಧನೆ ಕೂಡ ಮಾಡಿದರೆ ಅನುಕೂಲ. ನಿಮ್ಮ ಸಮಸ್ಯೆ ನಿಮ್ಮ ಸಂಕಲ್ಪದ ಪದರಿ ಹೇಳಿಕೊಂಡು ಮಾಡಿ, ಖಂಡಿತ ನಿಮಗೆ ಈ ಒಂದು ಬಾಡಿಗೆ ಮನೆಯಲ್ಲಿರುವವರು ಸ್ವಂತ ಮನೆಗೆ ಹೋಗುವಂತಹ ಕನಸು ಕಾಣಬಹುದು ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.